ನಾಳೆ ಬಿಜೆಪಿಗೆ ಲಕ್ಷ್ಮಣ ಸೌದಿ ರಾಜೀನಾಮೆ ಫಿಕ್ಸ್ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಗುಡ್ ಬೈ ಹೇಳೋಕೆ ಸಜ್ಜಾಗಿದ್ದಾರೆ ಸೌದಿ ನಾಳೆ ಬೆಳಗಾವಿಯ ದೊಡ್ಡ ವಿಕೆಟ್ ಪತನ ಆಗ್ತಾ ಇದೆ ಈಗಾಗಲೇ ರಾಜೀನಾಮೆ ಘೋಷಣೆ ಇದ್ದಾರೆ ಆದರೆ ಅಧಿಕೃತವಾಗಿ ಬಿಜೆಪಿಗೆ ಗುಡ್ ಬೈ ಹೇಳೋಕೆ ಸೌದಿ ಸಜ್ಜಾಗಿದ್ದಾರೆ ಅತಣಿಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸೌದಿ ಹೇಳಿಕೆನ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ मनवोलिसुवंत प्रयत्नगळादरू सौदी अंतिम निर्धारक बंदन काणता इदे नाळे बीजेपी लक्ष्मण सौदी गुड बाय हेळ्तारे कार्यकर्तरु अभिमानिगळ जोतेगे सभेगळ मेले सभेगळन्न माडिदारे पक्ष तोरियुवंत तीर्मानक्के आल्रेडी बद्धरागिद्दारे अवरु हागागिने सौदी मत्तोंदु सुद्दिगोष्ठि करेदु इवत्तु आ सुळिवन्न कोट्टिद्दारे ಯಾವ ಕಡೆ ಹೋಗ್ತಾರೆ ಹಾಗಾದ್ರೆ ಸೌದಿ ಕಾಂಗ್ರೆಸ್ ತೆರೆದ ಬಾಗಿಲು ಓಪನ್ ಇದೆ ಅವರಿಗೆ ಅಥಣಿಯಲ್ಲಿ ಇನ್ನು ಫೈನಲ್ ಆಗಿಲ್ಲ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ಹಾಗಾಗಿ ಕೈ ನಾಯಕರಿಂದಿಗೂ ಕೂಡ ನಿರಂತರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಹುತೇಕವಾಗಿ ಕಾಂಗ್ರೆಸ್ ನಿಂದ ಅಥಣಿಯಲ್ಲಿ ಕುಂಟಳ್ಳಿ ವಿರುದ್ಧ ತೊಡೆ ತಟ್ಟಬಹುದು ಗೊತ್ತಿಲ್ಲ ನಾನು ಒಬ್ಬ ಮರದ ಒಂದು ಸಣ್ಣ ತಪ್ಪಲ ನನ್ನಿಂದ ಏನು ಆಗೋದಿದೆ ಬದಲಾವಣೆ ರಾಜ್ಯದಲ್ಲಿ ಒಂದು ತಪ್ಪಲದಿಂದ ಏನು ಆಗಲ್ಲ ಅದು ತಪ್ಪಲ ಬೇಕಾದ ಗಾಳಿ ಬಿಟ್ರೆ ಹಾರಿ ಹೋಗುವಂತದ್ದು ಒಂದು ವಸ್ತು ಅದು ಅದರ ಬಗ್ಗೆ ನಾನೇನು ಹೆಚ್ಚು ಹೇಳಲಿಕ್ಕೆ ಬಯಸೋದಿಲ್ಲ ಧ್ರುವೀಕರಣ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದು ಭಗವಂತನಿಚ್ಛೆ ರಾಜ್ಯದ ಜನ ಕೊಡ್ತಕ್ಕಂತ ತೀರ್ಪು ನಾಳೆ ಬೆಳಗ್ಗೆ ನಾನು ಸಭಾಪತಿಗಳ ಹತ್ರ ನಾನು ಸಮಯ ಕೇಳಿದೆ ನಾಳೆ ಮಧ್ಯಾಹ್ನ ಮೈಸೂರಲ್ಲಿದ್ದಾರೆ ना मध्यान वापस बेंगलूरी बरतर नाला भेटिया ना विधान परिषत् स्थान अगर राजीन वापस केस ना नानती कार्यक्रम मुगद मेले रात्रि नानु बेंगलूरी होती बेंगलूरी होगी पक्षद सदस्यत् कानून राजीना को नानून मन एडमूर दिवस हेल्ता नंद निर्धार अच्छल अंत इवतु जन ऐन तीर्प को अद्वन तीर्प नु गमनको ಅದನ್ನ ಪ್ರಕಟ ಮಾಡೋಕ್ಕಿಂತ ಪೂರ್ವದಲ್ಲೇನೆ ನನ್ನ ಪಕ್ಷದ ಚೌಕಟ್ಟಿನಿಂದ ಹೊರಗೆ ಬರಬೇಕಾಗುತ್ತೆ ಒಂದು ಪಕ್ಷದಲ್ಲಿ ಇದ್ದುಕೊಂಡು ಒಂದು ನಿಲುವನ್ನ ನಾವು ಹೇಳ್ತಕ್ಕಂತದ್ದು ಸರಿಯಲ್ಲ ಅದು ಶೋಭೆನೂ ಕೂಡ ತರದಲ್ಲ ಮೊದಲು ಫಸ್ಟ್ ಜನರ ತೀರ್ಮಾನವನ್ನ ನಾನು ತಿಳ್ಕೊಂಡು ಗಮನದಲ್ಲಿ ಇಟ್ಕೊಂಡು ಇವತ್ತು ರಾತ್ರಿ ಬೆಂಗಳೂರಿಗೆ ಪ್ರಯಾಣ ಮಾಡಿ ನಾಳೆ ಮೊದಲೇ ಹಂತ ನನ್ನ ಪಕ್ಷಕ್ಕೆ ನನ್ನ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡತಕ್ಕಂತದ್ದು ಒಂದು ಅದ ತಕ್ಷಣ ಏನು ಸಭಾಪತಿಗಳು ಬೆಂಗಳೂರಿಗೆ ಬಂದ ಕೂಡಲೇ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಯಾಕಂತಂದ್ರೆ ಅವತ್ತು ಎರಡು ಪಕ್ಷದ ಕೊಟ್ಟಿರತಕ್ಕಂತ ಸ್ಥಾನಗಳನ್ನು ಇಟ್ಕೊಂಡು ಬೇರೆ ಚರ್ಚೆ ಮಾಡತಕ್ಕಂತದ್ದು ಅದು ಸರಿಯಲ್ಲ ಮತ್ತೆ ಗೊತ್ತಿಲ್ಲ ನಾನು ಒಬ್ಬ ಮರದ ಒಂದು ಸಣ್ಣ ತಪ್ಪಲ ನನ್ನಿಂದ ಏನು ಆಗೋದಿದೆ ಬದಲಾವಣೆ ರಾಜ್ಯದಲ್ಲಿ ಒಂದು ತಪ್ಪಲದಿಂದ ನೋಡಿ ಲಕ್ಷ್ಮಣ ಸೌದಿಯವರ ಹೇಳಿಕೆ ಅಲ್ವಾ ನಾನೊಂದು ಸಣ್ಣ ಮರದ ತಪ್ಪಲ ಇದು ಯಾರು ಹೇಳಿದ್ ಹೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದು ರಮೇಶ್ ಜಾರಕಿಹೊಳಿ ಮೊನ್ನೆ ಹೈಕಮಾಂಡ್ ಮುಂದೆ ಸೌದಿ ನಾವೆಲ್ಲ ಸಣ್ಣ ತಪ್ಪಲು ನಾವು ಅಂತ ಹೇಳಿದ್ರು ಆ ಮಾತಿನ ಮೂಲಕ ವಾಪಸ್ ಹೇಳೋ ಮೂಲಕ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ನಾಳೆ ಸೌದಿ ರಾಜೀನಾಮೆ ಬಹುತೇಕ ಫಿಕ್ಸ್ ಸ್ಪೀಕರ್ನ ಭೇಟಿಯಾಗಿ ನಾನು ರಾಜೀನಾಮೆ ಕೊಡ್ತೀನಿ ಆಮೇಲೆ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಕಮಲ ಪಾಳೆಕ್ಕೆ ಗುಡ್ ಬೈ ಹೇಳಿದಂಗಾಗಿದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಎಲ್ಲ ಒಂದು ಕಡೆ ಈ ಕ್ಷಣದವರೆಗೂ ಅಂದ್ರೆ ಇವತ್ತಿನವರೆಗೂ ಕೂಡ ವಾಪಸ್ ಮತ್ತೆ ನಿರ್ಧಾರ ಬದಲಾಯಿಸಬಹುದು ಅಂತಿತ್ತು ಮನವೊಲಿಕೆ ಪ್ರಯತ್ನ ಕೂಡ ಆಯಿತು ಬಟ್ ಅಂತಿಮ ನಿರ್ಧಾರ ಗುಡ್ ಬೈ ಹೇಳೋದಕ್ಕೆ ಅಂತಾನೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿರಬಹುದು ಅಂತ ಅವರ ಹೇಳಿಕೆಯಿಂದ ಪ್ರಭು ಖಂಡಿತವಾಗಿಯೂ ಈಗ ಲಕ್ಷ್ಮಣ ಸೌದಿ ಅವರ ಏನು ಈಗಾಗಲೇ ಒಂದು ಮಾಧ್ಯಮದ ಜೊತೆ ಮಾತನಾಡುವ ಮೂಲಕ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಬಿಜೆಪಿ ವರಿಷ್ಠರಿಗೆ ಮತ್ತೊಮ್ಮೆ ಕಳಿಸ್ಕೊಡುವಂಥ ಕೆಲಸ ಮಾಡಿದ್ದಾರೆ ಅಂದರೆ ನನ್ನ ನಿರ್ಧಾರ ಅಚಲ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಇವತ್ತು 4 ಗಂಟೆಗೆ ಒಂದು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಮತ್ತು ಹಿತೈಷಿಗಳ ಒಂದು ಸಭೆಯನ್ನು ಕರೆದಿದ್ದೇನೆ ಆ ಸಭೆಯಲ್ಲಿ ಅವರೆಲ್ಲ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಆ ಎಲ್ಲ ಅಭಿಪ್ರಾಯವನ್ನು ಸಂಗ್ರಹಿಸ್ತೀನಿ ತದನಂತರ ನಾನು ಇವತ್ತು ರಾತ್ರಿನೇ ಬೆಂಗಳೂರಿಗೆ ಪ್ರವಾಸ ಬೆಳೆಸ್ತೇನೆ ನಾಳೆ ಬೆಳಗ್ಗೆ ಪಕ್ಷದ ಸದಸ್ಯತ್ವ ಸ್ಥಾನಕ್ಕೆ ಮೊದಲು ರಾಜೀನಾಮೆ ಕೊಡ್ತೇನೆ ಜೊತೆಗೆ ಈಗಾಗಲೇ ಏನು ಸಭಾಪತಿಗಳ ಒಂದು
समय केळिरतक्कंतद्दु नाळे मध्याह्न अवरु ननगे भेटिगे अवकाश माडिकोट्टिद्दारे हीगागि नाळे मध्याह्न सभापति अवरन्नु भेटियागि एनंद्रे एमएलसी स्थान के राजीन को लक्ष्मण सोदी हेतु अंदर प्रमुख लक्ष्मण सोदी बीजेपी तोरी निर्धार ऐन अब अचल निर्धारितकू ना तम प्राथमिक सदस्यत्व स्थान एमएलसी स्थान के राजीन को बृहत् तम अभिमानी समावेश समावेश तम हितेश सदेश रवानो अव पक्ष के सेर्पड़ आगे सदेश रवाना अथवा पक्षेतर कणकारो अदान नान पाले अंदर अतनी हाईकमांड नन के अंतिम मुंदिन दारी तोरस्तर इले खचित लक्ष्मण सोदी कांग्रेस सेर्पड़ आगो खचित याकंद्रे नाळे इवत्तु कार्यक्रम बळिका नाळे तम्म पक्षद बीजेपी पक्षद नंटन संपूर्ण कडेदुकोंड बळिका अधिकृतवागि कांग्रेस पक्ष सेर्पडेगोळ्ळुवंत काल सन्निहित आगिदे अंत हेळबहुदु ईगागले लक्ष्मण सोदी अवरन्न एनु सिद्धरामय्यनवर आगिरबहुदु डिके शिवकुमार आगिरबहुदु बेळगावि जिल्ले प्रभावी लिंगायत नायकर ओंदु पडे इदे आ पडे कूड अवरन्न निरंतरवागि संपर्कदल्लि इरतक्कंतद्दु ईगागि लक्ष्मण सोदी कांग्रेस नेत मुख माडिदारे अंत हेळबहुदु बेळगावि जिल्लेयल्लि होस राजकीय ध्रुवीकरण के नांदी हाड़े अंत इले मेलोट के कांग्रेस बीजेपी लक्ष्मण सोदी सुद्दिगोष्ठी साकु विचार याकंद्रे कड़े चुनाव ना सोतरू कूड़ा न पक्ष उप मुख्यमंत्री आवण साकु नो नान सहिसकें साकु अवमान सहिसकें एो राष्ट्रीय नायक बंद समावेश कार्यक्रम नन के वेदे मेले अवकाश मेलस इष्टेल कानून पक्ष विरुद्ध नन ताय विरुद्ध नानना ऐन चुनाव में ना स्पर्धे इंगित नम नायक नानु व्यक्तपड़ी और टिकेट को भरोसे मतना नन के टिकेट सिगे टिकेट सिंदे कारण ना पक्ष बिड़ता मेलोट के कहु बरता है वास्तव में नानु साकु पक्ष नोव अनुभवे अवंत नोवत लक्ष्मण सोदी हेल्थ अरे लक्ष्मण सोदी निर्धार ऐन अब अचल जो कांग्रेस पक्ष सेर्पड़गर बेळगावि जिला राजकारण नोड़े प्रभु इले ಬೆಳಗಾವಿಯಲ್ಲಿ ಲಕ್ಷ್ಮಣ ಸೌದಿ ವರ್ಸ್ ಜಾರಕಿಹೊಳಿ ಅನ್ನುವಂತ ಒಂದು ವಾತಾವರಣ ಸೃಷ್ಟಿಯಾಗಿರತಕ್ಕಂತದ್ದು ಕೇವಲ ಅತ್ನಿ ವಿಧಾನಸಭಾ ಮತಕ್ಷೇತ್ರ ಅಷ್ಟೇ ಅಲ್ಲ 18 ವಿಧಾನಸಭಾ ಮತಕ್ಷೇತ್ರಗಳು ಕೂಡ ಈಗ ಇದು ಪರಿವರ್ತನೆಗೊಳ್ಳುತ್ತೆ ಹೀಗಾಗಿ ಈ ಒಂದು ಲಕ್ಷ್ಮಣ ಸೌದಿ ಈ ಒಂದು ರಾಜಕೀಯ ನಿರ್ಧಾರ ಏನಿದೆ ಇದು ಬೆಳಗಾವಿ ಜಿಲ್ಲಾ ರಾಜಕಾರಣ ಅಷ್ಟೇ ಅಲ್ಲ ರಾಜ್ಯ ರಾಜಕಾರಣದ ಕೂಡ ಒಂದು ಸಂಚಲನ ಸೃಷ್ಟಿ ಮಾಡಿದೆ ಇದು ಎಲ್ಲೇ ಒಂದು ಕಡೆ ಒಂದು ವೇಳೆ ಲಕ್ಷ್ಮಣ ಸೌದಿ ಏನಾದರೂ ಕಾಂಗ್ರೆಸ್ ಸೇರಿದ್ದೇ ಆದರೆ ಅದು ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿ ಆಗುತ್ತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಲಕ್ಷ್ಮಣ ಸೌದಿ ಅವರು ಬಿಜೆಪಿ ಗುಡ್ ಬೈ ಹೇಳಿದ ಬಳಿಕ ಪಕ್ಷಾಂತರ ಪರವು ಕೂಡ ಕಂಡುಬರುತ್ತೆ ಅಂದ್ರೆ ಕಾಂಗ್ರೆಸ್ ನಲ್ಲಿ ಇದ್ದಂತ ಅನೇಕ ನಾಯಕರು ಬಿಜೆಪಿ ಸೇರ್ಪಡೆಗೊಳ್ಳುತ್ತಾರೆ ಬಿಜೆಪಿ ಅಲ್ಲಿ ಇದ್ದಂತ ಅನೇಕ ನಾಯಕರು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಗೊಳ್ಳುತ್ತಾರೆ ಇದು ಕೇವಲ ಅತ್ನಿ ವಿಧಾನಸಭಾ ಮತಕ್ಷೇತ್ರ ಮಾತ್ರ ಸೀಮಿತ ಆಗೋದಿಲ್ಲ ಇದು 18 ವಿಧಾನಸಭಾ ಮತಕ್ಷೇತ್ರಗಳು ಕೂಡ ಈ ಒಂದು ಚಿತ್ರಣ ನಮಗೆ ಕಂಡುಬರಲಿದೆ ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ